ನಮಸ್ಕಾರ ವೀಕ್ಷಕರೇ. ಈ ಆರು ರಾಶಿಯವರು ಇಂದು ಮಧ್ಯರಾತ್ರಿಯಿಂದ ಭಾರಿ ಧನ ಲಾಭವನ್ನು ಪಡೆಯಲಿದ್ದಾರೆ. ಇದರ ಜೊತೆಗೆ ಗಜಕೇಸರಿ ಯೋಗ ಮತ್ತು ಕುಬೇರ ಯೋಗವನ್ನು ಪಡೆಯಲಿದ್ದಾರೆ. ಹಾಗಾದರೆ ಆ ಆರು ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ, ಎಷ್ಟೇ ಜ್ಯೋತಿಷ್ಯರಲ್ಲಿ ದೇವ ದೇವಸ್ಥಾನದಲ್ಲಿ ಪರಿಹಾರ ಸಿಗದೆ ಮನನೊಂದಿದ್ರೆ, ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಈ ಆರು ರಾಶಿಯವರಿಗೆ ಇಂದು ಮಧ್ಯರಾತ್ರಿಯಿಂದಲೇ ಭಾರಿ ಧನಲಾಭ ಪಡೆಯುವ ಯೋಗ ಕೂಡಿ ಬರಲಿದೆ. ನಿಮ್ಮ ಕಚೇರಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತೀರಾ. ನಿಮಗಾಗಿ ಸ್ವಲ್ಪ ಸಮಯವನ್ನು ನೀವು ಮೀಸಲಿಡಿ. ಇಷ್ಟು ದಿನಗಳ ಕಾಲ ನಿರಂತರವಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸರಿಯಾಗಿ ಗಮನ ಹರಿಸಲು ಸಾಧ್ಯವಾಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ. ನೀವು ದೀರ್ಘಕಾಲದಿಂದ ಭೇಟಿ ಮಾಡಲು ಆಗದೆ ಇದ್ದವರನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗಲಿದೆ. ಇನ್ನು ಕುಬೇರ ಯೋಗವನ್ನು ಹಾಗೂ ಗಜಕೇಸರಿ ಯೋಗವನ್ನು ಪಡೆಯುತ್ತಿರುವ ಆ ಆರು ರಾಶಿಗಳು ಯಾವುವು ಅಂದರೆ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಮಿಥುನ ರಾಶಿ ಮತ್ತು ಸಿಂಹ ರಾಶಿ. ಈ ಆರು ರಾಶಿಗಳು ತಮ್ಮ ಮುಂದಿನ ಜೀವನದಲ್ಲಿ ಬಹಳ ಒಳ್ಳೆಯ ದಿನಗಳನ್ನು ಕಾಣ್ತಾರೆ. ಇವರ ಬದುಕಿನಲ್ಲಿ ಹೊಸ ಬೆಳಕನ್ನು ಕಾಣುವ ಅವಕಾಶ ಇವರಿಗೆ ಸಿಗ್ತದೆ. ಇವರ ವೃತ್ತಿ ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಇರುವ ಸದಾವಕಾಶ ಇವರಿಗೆ ದೊರೆಯಲಿದೆ. ಲಕ್ಷ್ಮಿಯ ಅನುಗ್ರಹ ಈ ಆರು ರಾಶಿಯವರಿಗೆ ಸದಾ ಕಾಲ ಇರಲಿದೆ. ಇವರನ್ನು ಕಂಡು ಅಸೂಹೆ ಪಡ್ತಾ ಇದ್ದವರಿಗೆ ಇವರು ಇನ್ನೂ ಎತ್ತರದ ಸ್ಥಾನಕ್ಕೆ ಇರೋದ್ರಿಂದ ಅದನ್ನು ಕಂಡು ಸುಮ್ಮನಾಗ್ತಾರೆ. ಕುಟುಂಬದಲ್ಲಿ ಇದ್ದ ಚಿಕ್ಕ ಪುಟ್ಟ ಕಲಹಗಳು ಇನ್ನು ಮುಂದೆ ಇರೋದಿಲ್ಲ. ಇವರ ಕನಸು ನನಸಾಗುತ್ತವೆ. ಧನಲಾಭ ಸುಲಭವಾಗಿ ಆಗ್ತದೆ. ತಮ್ಮ ಹತ್ತಿರ ಇರೋದ್ರಲ್ಲಿ ಬೆರೆಯುವವರಿಗೆ ಕೊಂಚ ಕೊಡುವ ಗುಣವನ್ನು ಬೆಳೆಸ್ಕೊಳ್ಬೇಕು. ಇದರಿಂದ ನಿಮಗೆ ಸಾಕಷ್ಟು ರೀತಿಯ ಅಭಿವೃದ್ಧಿ ಆಗ್ತದೆ. ಶಿವನ ದೇವಾಲಯಕ್ಕೆ ಪ್ರತಿ ಸೋಮವಾರ ಭೇಟಿ ನೀಡಿ ಶಿವನ ಅನುಗ್ರಹ ಪಡೆಯೋದು ಅಷ್ಟೇ ಮುಖ್ಯ. ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ. ಇದರಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಸಿಗ್ತದೆ. ನಿಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟ ಇನ್ನು ಮುಂದೆ ನಿಮಗೆ ನಡೆಯಲಿದೆ. ಇಂತಹ ಸಮಯವನ್ನು ನೀವು ಬಹಳ ನಿಷ್ಠೆಯಿಂದ ಕಳೆಯಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.